ನೀರಿಲ್ಲದೆ ಮನುಷ್ಯರ ಜೀವನ ಅಪೂರ್ಣ. ಅಲ್ಲಮಪ್ರಭು ಶ್ರೀಗಳು ಅಂಕಲಿಯಲ್ಲಿ ಜಲಜೀವನ ಮಿಷನ್ನ ಎರಡನೇ ಹಂತದ ಕಾಮಗಾರಿಗೆ ಶುಭಾರಂಭ. ನೀರು ಜೀವನ, ನೀರು ಆಹಾರಕ್ಕಿಂತ ಮುಖ್ಯ. ನೀರಿಲ್ಲದೆ ಮನುಷ್ಯನ ಜೀವನ ಅಪೂರ್ಣ ಎಂದು ಚಿಂಚಣಿಯ ಸಿದ್ಧ ಸಂಸ್ಥಾನ ಮಠದ ಅಲ್ಲಮಪ್ರಭು ಮಹಾಸ್ವಾಮೀಜಿಗಳು ಹೇಳಿದ್ದಾರೆ. ಅವರು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಜಲಜೀವನ ಮಿಷನ್ ಯೋಜನೆಯಡಿ ಪ್ರತಿ ಮನೆ ಮನೆಗೆ ಶುದ್ಧ ನೀರು ಪೂರೈಸುವ ಯೋಜನೆಯ ಎರಡನೇ ಹಂತದ ಕಾಮಗಾರಿಗೆ ಚಾಲನೆ ನೀಡಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆಯ ಲಾಭವನ್ನು ಅಂಕಲಿ ಗ್ರಾಮಸ್ಥರು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ದೂಧ್ಗಂಗಾ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಕೋರೆ ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ಸುಮಂಗಲಿಯರು ಕೃಷ್ಣಾ ನದಿಯಿಂದ ಮಂಗಲ ಕಳಶದೊಂದಿಗೆ ಮೆರವಣಿಗೆಯ ಮುಖಾಂತರ ಕಾರ್ಯಕ್ರಮಕ್ಕಾಗಮಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಜಾ ಪಾಟೀಲ್ ಹಾಗೂ ಅವರ ಪತಿ ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್ ಪಾಟೀಲ್ ಪೂಜಾ ವಿಧಾನಗಳನ್ನು ನೆರವೇರಿಸಿದರು. ಶ್ರೀಗಳು ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ವೇಳೆ ಸುರೇಶ್ ಪಾಟೀಲ್ ಮಾತನಾಡಿ, ಅಂಕಲಿ ಗ್ರಾಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆ ಯೋಜನೆಯಾದ ಹರ್ ಘರ್ ಜಲ ಜಲ ಜೀವನ್ ಮಿಷನ್ ಅಡಿಯ ಎರಡನೇ ಹಂತದ ಕಾಮಗಾರಿ ಜಾರಿಗೊಳಿಸಲಾಗ್ತಿದ್ದು ಇದರಲ್ಲಿ 5 ಕಿಲೋಮೀಟರ್ ಪೈಪ್ಲೈನ್, 1 ಲಕ್ಷ ಮೀಟರ್ ಓವರ್ ಹೆಡ್ ಟ್ಯಾಂಕ್, 50,000 ಲೀಟರ್ ಟ್ಯಾಂಕ್, ಹಳೆ ಪೈಪ್ಲೈನ್ ತೆಗೆದು ಹೊಸ ಪೈಪ್ ಅಳವಡಿಕೆ ಸೇರಿ ಪ್ರತಿ ಮನೆ ಮನೆಗೂ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲಾಗುವುದು ಎಂದು ಹೇಳಿದರು. ಮಂಜೂರಾದ ಜಲ ಜೀವನ್ ಮಿಷನ್ ಪ್ರಧಾನಿ ಮೋದಿ ಅವರ ಮಹತ್ವಾಕಾಂಕ್ಷಿ ಯೋಜನೆ ಎರಡನೇ ಹಂತದ ಕಾಮಗಾರಿ ಆರಂಭ ಆಗ್ಯದ. ಈ ಎರಡನೇ ಹಂತದಲ್ಲಿ 1.5 ಕಿಲೋಮೀಟರ್ವರೆಗೆ ಪೈಪ್ಲೈನ್ 6 ಇಂಚ್ ಇದ್ದು 2 ಓವರ್ ಹೆಡ್ ಟ್ಯಾಂಕ್ 1 ಲಕ್ಷ ಲೀಟರ್ ಸಾಮರ್ಥ್ಯದ, 50,000 ಲೀಟರ್ ನೀರಿನ ಸಾಮರ್ಥ್ಯದ ಒಂದು, ಮತ್ತು ಊರಲ್ಲಿ ಕಂಪ್ಲೀಟ್ ಎಲ್ಲ ಹಳಿ ಪೈಪ್ಲೈನ್ ತೆಗೆದು ಹೊಸ ಪೈಪ್ಲೈನ್ ಹಾಕಿ ಶುದ್ಧ ಕುಡಿಯುವ ನೀರು ಪ್ರತಿ ಮನೆಗೆ 24 ಗಂಟೆ 24x7 ಈ ಯೋಜನೆ ಇಂದಿನಿಂದ ಪ್ರಾರಂಭವಾಗ್ತಾ ಇದೆ. ಈ ಯೋಜನೆಗೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕಂತೇಳಿ, ಈ ಯೋಜನೆ ಸಹಕರಿಸಿ ಕಾರ್ಯಕ್ರಮವನ್ನು ನಾಗರಿಕರು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ಮತ್ತೊಮ್ಮೆ ನಿಮಗೆ ವಂದಿಸಿ ಇವತ್ತಿನ ಕಾರ್ಯಕ್ರಮ. ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೈಲಜಾ ಪಾಟೀಲ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಣ್ಣಪ್ಪ ಹರಕೆ, ಗ್ರಾಮ ಪಂಚಾಯತ್ ಸದಸ್ಯರಾದ ಸುರೇಶ್ ಪಾಟೀಲ್, ವಿಕಾಸ್ ಪಾಟೀಲ್, ವಿವೇಕ್ ಕಮತೆಂ, ಅಜಿತ್ ಉಮ್ರಾಣಿ, ಚಿದಾನಂದ ಕುರೆ, ಅಲಾಭಕ್ಷ ಪಟ್ವೇಗಾರ್, ಶೀಲ ಹಲವಾಯಿ, ಸಂತೋಷಿ ಬುಬನಾಳೆ, ಅನ್ಸೂಯ ಮಾನೆ, ಲತಾ ಬುಬನಾಳೆ, ಜಯಶ್ರೀ ಕೋಳಿ, ಸಂಜು ಚೌಧರಿ, ಪಾಪು ಕಿಲಿಕತ್, ಪಿ ಡಿ ಒ ವಿನೋದ್ ಅಸೂದೆ, ಕಾರ್ಯದರ್ಶಿ ಪದ್ಮಣ್ಣ ಕುಂಬಾರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು.